ಆದ್ರಿಂದ ಅವರು ಆ ಕಟಿಂಗ್ ನ ಕೊಟ್ಟು ನಮಗೆ ಹೇಳಿದ್ರು, ನೀವು ಹೋಗಿ ಬಾಂಬೆಗೆ ಅಮಿತಾಬ್ ಬಚ್ಚನ್ ಹತ್ರ ಮಾತಾಡ್ಬಿಟ್ಟು ಮಾಡಿ ಅಂತ. ಬಟ್ ನಮ್ ಕೆ ಸಿ ಚಂದ್ರ ಅವರು ಪದ್ಮಾಲಯದವ್ರಿಗೆ ಮಾತು ಕೊಟ್ಬಿಟ್ಟಿದ್ರು. ಆದ್ರಿಂದ ನಾವು ಖಾದರ್ ಖಾನ್ ಅವರು ಅಷ್ಟು ಹೇಳಿದ್ರು, ಇದು ಅಮಿತಾಬ್ ಬಚ್ಚನ್ಗೆ ಬಹಳ ಸೂಟ್ ಆಗುತ್ತೆ ಮಾಡಿ ಅಂತ. ಚಂದ್ರ ಅವರು ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಜಿತೇಂದ್ರಂದೆ ಮಾಡಿದ್ರು. ಅಷ್ಟು ಸೂಟ್ ಆಗ್ಲಿಲ್ಲ, ಬಟ್ ಆದ್ರೂ ಆ ಪಿಕ್ಚರ್ ಇಂದಿರಾ ಗಾಂಧಿ ಅವರಿಗೆ ಮೆಸೇಜ್ ಹೋಗಿ ಇಂದಿರಾ ಗಾಂಧಿ ಅವರು ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಪ್ರಿಂಟ್ಸ್ ಎಲ್ಲ ಸೀಸ್ ಮಾಡಿ ಹಿಂದಿನ ಬ್ಯಾನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಅವಾಗ ಸಿದ್ಧಾರ್ಥ ಶಂಕರ್ ರಾಯ್ ಕಲ್ಕಟ್ಟಲ್ಲಿ ಇದ್ರು ಲಾಯರ್, ಅವರು ಮಿನಿಸ್ಟರ್, ಅವ್ರು ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡು ಮತ್ತೆ ಅಲ್ಲೂ ಇದೇ ತರ ಪಿಕ್ಚರ್ ಹಿಟ್ ಆಗೋಯ್ತು. ಇದರಲ್ಲಿ ಒಂದು ಪಾಪ ಮಿಸ್ ಆಗಿದ್ದು, ರಜನಿಕಾಂತ್ ಅವರು ಫಸ್ಟ್ ಮಾಡಬೇಕಾಗಿತ್ತು ಈ ಸಿನಿಮಾನ. ಯಾಕಂದ್ರೆ ನನಗೆ ರಜನಿಕಾಂತ್ ಅವ್ರಿಗೆ ಬಹಳ ಒಂದು ಒಳ್ಳೆ ಸ್ನೇಹ ಇತ್ತು. ಯಾಕಂದ್ರೆ ಅವ್ರ ನಾಗರಹೊಳೆ ನೋಡಿದಾಗೆಲ್ಲ ಬಾಬು ನನ್ಗೆ ಅಂಬರೀಷ್ ಮಾಡಿರೋ ಡ್ರೈವರ್ ಕ್ಯಾರೆಕ್ಟರ್ ತರದ್ದು ಒಂದು ಕತೆ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಇದು ಅಂತ ಹೇಳಿದಾಗ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿಗೆ ಬಂದು ಆ ಚೇರ್ ಮೇಲೆ ಕೂತಿರೋ ಸ್ಟಿಲ್ಲು ತೆಗೆಯೋರಿಗೆ ಬಂದು ಅದೇನೋ ಒಂದು ಮಿಸ್ ಹೊಡಿತು. ಅದು ಒಂದೊಂದು ಸರಿ ಒಂದು ಸಿನಿಮಾದಲ್ಲಿ ಒಂದು ಮಿಸ್ ಹೊಡೆದ್ರೆ ಅದು ಮಿಸ್ಸೇ ಹೊಡೆದ್ಬಿಡುತ್ತೆ, ಸೇರಕ್ಕೆ ಆಗೋದು. ಹಾಗಾಗಿ ಮಿಸ್ ಆಯಿತು.